ವಾಲ್ಮೀಕಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯ ಸಂದರ್ಭದಲ್ಲಿ ಸ್ಫೋಟಕ ವಿಚಾರಗಳು ಬೆಳಕಿಗೆ ಬಂದಿದ್ದಾವೆ. ಈ ನಡುವೆ ಯಾರದ್ದೋ ಕಂಪನಿ ಹೆಸರಲ್ಲಿ ಇನ್ಯಾರಿಗೋ ದುಡ್ಡನ್ನು ಹಾಕಲಾಗಿದೆ. ಅಸಲಿ ಕಂಪನಿ ಮಾಲೀಕರಿಂದ ದೂರು ಕೂಡ ದಾಖಲಾಗಿದೆ. ಬಗೆದಷ್ಟು ಬಯಲಾಗ್ತಾ ಇದೆ ವಾಲ್ಮೀಕಿ ನಿಗಮದ ಆ ಅಕ್ರಮ. ನಕಲಿ ಖಾತೆಯನ್ನು ಸೃಷ್ಟಿಸಿ ವಹಿವಾಟು ಮಾಡಿರುವುದು ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಈ ಒರಿಜಿನಲ್ ಆ ಮಾಲೀಕರೇನಿದ್ದಾರೆ, ತಮ್ಮ ಹೆಸರಿನಲ್ಲಿ, ತಮ್ಮ ಕಂಪನಿಯ ಹೆಸರಿನಲ್ಲಿ ನಕಲಿ ಖಾತೆಯನ್ನು ಸೃಷ್ಟಿ ಮಾಡಿ ವಹಿವಾಟು ಮಾಡಿರುವುದಾಗಿ ದೂರು ದಾಖಲು ಮಾಡಿದ್ದಾರೆ. ರಾಜ್ಯ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಕವರಿ ಆಗಿರುವಂತಹ ಅಮೌಂಟ್ ಎಷ್ಟು, ಇದರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿ ಇದೆ. ನೋಡಿ, ಪೊಲೀಸ್ನವರು ಸೂಕ್ತ ರೀತಿಯ ತನಿಖೆಯನ್ನು ಮಾಡಿ ಈವರೆಗೂ ಸುಮಾರು 28 ಕೋಟಿ ರೂಪಾಯಿ ಹಣವನ್ನು ರಿಕವರಿ ಮಾಡಿದ್ದಾರೆ. ನಿನ್ನೆಯಿಂದ ದಿನಕ್ಕೆ 4 ಕೋಟಿಯಂತೆ ಹಣ ಜಮೆ ಕೂಡ ಆಗಿದೆ. ಇದರ ಬಗ್ಗೆ ಒಂದಷ್ಟು ಮಾಹಿತಿ ಕೂಡ ಲಭ್ಯವಾಗಿದೆ. ಇಷ್ಟು ದಿನ ಇಷ್ಟು ಹಣವನ್ನು CID ಕಚೇರಿಯಲ್ಲಿಡುವುದು ಕಷ್ಟ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ನಡುವೆ ಭದ್ರತಾ ದೃಷ್ಟಿಯಿಂದ ಕೋರ್ಟ್ನ ಅನುಮತಿಯನ್ನು ಪಡೆದುಕೊಂಡು ಕೋರ್ಟ್ ಹೆಸರಲ್ಲಿ ಬ್ಯಾಂಕಲ್ಲಿ ಖಾತೆಯೊಂದನ್ನು ತೆರೆದು ಅಲ್ಲಿ ಹಣ ಜಮೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಕಾರಣ ಇಷ್ಟೇ, ಇದು 187 ಕೋಟಿ ರೂಪಾಯಿಯ ಹಗರಣ. ವಾಲ್ಮೀಕಿ ಈ ಸಮುದಾಯದ ಅಭಿವೃದ್ಧಿಗಾಗಿ ನಿಗಮದಲ್ಲಿದ್ದಂಥ ಹಣ ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡಿ ನಕಲಿ ಕಂಪನಿಗಳ ಹೆಸರಿನಲ್ಲಿ ಇಲ್ಲಿ ಹಣದ ವರ್ಗಾವಣೆಯಾಗಿದೆ ಅನ್ನುವಂಥ ಗಂಭೀರ ಆರೋಪ ಕೇಳಿ ಬಂದಿದೆ. ಹಾಗಾದರೆ ಆರೋಪಿಗಳು ಯಾವ್ಯಾವ ಕಂಪನಿಯ ಹೆಸರಲ್ಲಿ ನಕಲಿ ಖಾತೆಯನ್ನು ತೆರೆದಿದ್ದಾರೆ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಇದೆ, ನೋಡ್ತಾ ಹೋಗೋಣ. ನೋಡಿ, ಕಂಪನಿ ಮಾಲೀಕರು ಯಾರು? ಮಾಲೀಕ ವಿಜಯ್ ಕೃಷ್ಣ. ಈ ನಕಲಿ ಖಾತೆಯ ಮೂಲಕ 5.7 ಕೋಟಿ ಹಣ ವರ್ಗಾವಣೆಯನ್ನ ಮಾಡಲಾಗಿದೆ. ಇನ್ನು ಸರ್ಕಾರಿ ಕಾಂಟ್ರಾಕ್ಟರ್ ಆಗಿದ್ದಾರೆ ವಿಜಯ್ ಕೃಷ್ಣ. ಆದರೆ ವಿಜಯ್ ಕೃಷ್ಣ ಯಾರು ಅನ್ನುವಂಥ ಪ್ರಶ್ನೆಗೆ ನಿಮಗೆ ಸಿಕ್ಕಿರುವಂಥ ಉತ್ತರ. ಇನ್ನು ಸರ್ಕಾರಿ ಕಾಂಟ್ರಾಕ್ಟರ್ ಆಗಿ ವಿಜಯ್ ಕೃಷ್ಣ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾರೆ. 2017ರಿಂದಲೂ ರಾಮ್ ಎಂಟರ್ಪ್ರೈಸಸ್ ಎಂಬ ಕಂಪನಿಯನ್ನು ತೆರೆದು ಸರ್ಕಾರಿ ಕಾಂಟ್ರಾಕ್ಟರ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾರೆ. ವಿಷಯ ಇಷ್ಟೇ, ಈಗ ಅಕ್ರಮ ಮಾಡುವ ಸಂದರ್ಭದಲ್ಲಿ ಈ ಅಸಲಿ ಕಂಪನಿಯ ಹೆಸರಿನಲ್ಲಿ ನಕಲಿ ಖಾತೆಯನ್ನು ತೆರೆದು ಹಣದ ವರ್ಗಾವಣೆಯಾಗಿರುವಂಥದ್ದು. ಹಾಗಾಗಿ ಇವರೆಲ್ಲರೂ ಕೂಡ ದೂರನ್ನು ದಾಖಲಿಸಿದ್ದಾರೆ. ನವೀನ್ ಎಂಬುವವರ GN ಇಂಡಸ್ಟ್ರೀಸ್ ಕಂಪನಿಯ ಹೆಸರಲ್ಲೂ ನಕಲಿ ಖಾತೆ ಸೃಷ್ಟಿಯಾಗಿದೆ. ಇಲ್ಲಾಗಿರುವಂತಹ ವಹಿವಾಟೆಷ್ಟು ಅದನ್ನು ಕೂಡ ನೋಡ್ತಾ ಹೋಗೋಣ. 4.42 ಕೋಟಿ ಅಕ್ರಮವಾಗಿ ಹಣ ವರ್ಗಾವಣೆಯಾಗಿರುವುದು ಬೆಳಕಿಗೆ ಬಂದಿದೆ. ಹಾಗಾಗಿ KP ಅಗ್ರಹಾರ ಠಾಣೆಯಲ್ಲಿ ವಿಜಯ್ ಕೃಷ್ಣ ಹಾಗೂ ನವೀನ್ ಕೂಡ ದೂರು ದಾಖಲು ಮಾಡಿದ್ದಾರೆ. ವಿಜಯನಗರ ಪೊಲೀಸ್ ಠಾಣೆಯಲ್ಲಿ 2 ಪ್ರತ್ಯೇಕ ಪ್ರಕರಣ ದಾಖಲಾಗಿದೆ. ಮೊದಲನೇದಾಗಿ ವಿಜಯ್ ಕೃಷ್ಣ, ಎರಡನೇದಾಗಿ ನವೀನ್. ಇವರ ಕಂಪನಿಯ ಹೆಸರಿನಲ್ಲಿ ನಕಲಿ ಖಾತೆಯನ್ನು ಸೃಷ್ಟಿ ಮಾಡಲಾಗಿದೆ. ರಾಘವೇಂದ್ರ ನೋಡಿ, ಇವರ ಕಂಪನಿ ನಾವೆಲ್ ಸೆಕ್ಯೂರಿಟಿ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್. ಇದರಲ್ಲೂ ಕೂಡ ನಕಲಿ ಖಾತೆಯನ್ನು ಸೃಷ್ಟಿ ಮಾಡಲಾಗಿದೆ. ನಕಲಿ ಖಾತೆಯನ್ನು ತೆರೆದು 4 ಕೋಟಿ ರೂಪಾಯಿ ಹಣ ಅಕ್ರಮವಾಗಿ ಇಲ್ಲಿ ವರ್ಗಾವಣೆಯಾಗಿರುವುದು ತನಿಖೆಯ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ. ರೇಖಾ, ಸುಜಲ್ ಎಂಟರ್ಪ್ರೈಸಸ್ ಕಂಪನಿ ಹೆಸರಲ್ಲಿ ನಕಲಿ ಖಾತೆಯನ್ನು ತೆರೆಯಲಾಗಿದೆ. 5.63 ಕೋಟಿ ಹಣ ಇಲ್ಲಿ ವರ್ಗಾವಣೆಯಾಗಿದೆ. ಒಟ್ಟು 4 ನಕಲಿ ಖಾತೆಗಳಿಂದ 20 ಕೋಟಿಯಷ್ಟು ಹಣ ವರ್ಗಾವಣೆಯಾಗಿದೆ. ಈ ನಿಟ್ಟಿನಲ್ಲಿ ಅಸಲಿ ಮಾಲೀಕರು ನಮ್ಮ ಹೆಸರಿನಲ್ಲಿ ನಕಲಿ ಖಾತೆಯನ್ನು ಓಪನ್ ಮಾಡಿ ಹಣದ ವರ್ಗಾವಣೆಯನ್ನು ತಮಗೆ ತಿಳಿಯದಂತೆ ಮಾಡಿದ್ದಾರೆ ಅಂತ ದೂರು ದಾಖಲು ಮಾಡಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.